bunch of good team. I'm Akhi Raganta. K. Venkatesh over there. Jilla Gramina. Congress in Adjaks Raganta Vijay Kumar over there. Mukundraganta Ganesh over there. ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ವಿವಿಧ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, ಇದೇ ತಿಂಗಳು 10ನೇ ತಾರೀಕು ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕೆ ವೆಂಕಟೇಶ್ ಅವರನ್ನ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಶ್ರೀರಾಮಪಟ್ಟಣ ಕ್ಷೇತ್ರದಲ್ಲಿ ಅನೇಕ ಬಾರಿ ಶಾಸಕರಾಗಿ ಮಂತ್ರಿಯಾಗಿ ವಿಡಿಎ ಚೇರ್ಮನ್ ಆಗಿ ಅವರು ಈ ರಾಜ್ಯದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ. ನಾನು ಕೆಲವು ಬಾರಿ ಸೋತಿದ್ದೇನೆ, ಕೆಲವು ಬಾರಿ ಗೆದ್ದಿದ್ದೇನೆ. ಕಳೆದ ಬಾರಿ ವೆಂಕಟೇಶ್ ಅವರು ಶಾಸಕರಾಗಿ ಚೆನ್ನಾಗಿ ಕೆಲಸ ಮಾಡಿದ್ದರೂ ಕೂಡ ಪ್ರಿಯಾಪಟ್ಟಣ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದರೂ ಕೂಡ ಕಾರಣಾಂತರದಿಂದ ಅವರು ಸೋಲನ್ನು ಅನುಭವಿಸಿದ್ದಾರೆ. ನನಗೆ ನಿಮ್ಮ ಉತ್ಸಾಹ ಉರುಪು
ನೀವು ಮಾಡ್ತಕ್ಕಂಥ ಅಶೋಧ್ಯಾರಗಳನ್ನು ನೋಡಿದ್ರೆ ಪೂರ್ವದಲ್ಲಿ ಸೂರ್ಯ ಉತ್ತರ ಎಷ್ಟು ಸತ್ಯನೋ ವೆಂಕಟೇಶ್ ಗೆಲ್ಲಲು ಕೂಡ ಅಷ್ಟೇ ಸತ್ಯವಾಗಿದೆ. ತ್ರಿಕೋನ ಸ್ಪರ್ಧೆ ಇದೆ ಅಂತೇಳಿ ಕಾಣಿಸುತ್ತೆ. ಆದರೆ ನೇರವಾಗಿ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಜೆಡಿಎಸ್ಗೆ. ಇಲ್ಲಿ ಈಗ ಜೆಡಿಎಸ್ನ ಶಾಸಕರಿದ್ದಾರೆ, ನಾನು ಕೇಳಿದ್ದೇನೆ ಜೆಡಿಎಸ್ ಶಾಸಕರಾದ ಮೇಲೆ ಜೆಡಿಎಸ್ ಶಾಸಕ ಅಪಾರವಾದಂತಹ ಆಸ್ತಿ ಮಾಡಿದ್ದಾನೆ ಅಂತೇಳಿ ಹೇಳಿ ಅಪಾರವಾದ ಆಸ್ತಿ ಮಾಡಿದ್ದಾನೆ. ಏನಾದರೂ ರೂಲಿಂಗ್ ಪಾರ್ಟಿ ಎಂಎಲ್ಎ ಆಗ್ಬಿಟ್ಟಿದ್ರೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಲೂಟಿ ಹೊಡೆದ್ಬಿಟ್ಟಿರೋ ಜೆಡಿಎಸ್ ಪಕ್ಷ ಇದೆಯಲ್ಲ, ಜೆಡಿಎಸ್ ಪಕ್ಷ ಅವರು ಸ್ವಂತ ಶಕ್ತಿ ಮೇಲೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋರಲ್ಲ. ಜೆಡಿಎಸ್ನ ವರಿಷ್ಠರು ದಿನ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ, ದೇವರೇ ಯಾವ ಪಾರ್ಟಿಗೂ ಬಹುಮತ ಸಿಗಬಾರದು, ಅತಂತ್ರ ವಿಧಾನಸಭೆ ಆಗಬೇಕು. ಯಾಕಂತಂದ್ರೆ ಅತಂತ್ರ ವಿಧಾನಸಭೆ ಆದ್ರೆ ಜೆಡಿಎಸ್ನವರು ಬೆಳೆಕಾಳು ಬೇಯಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಕಾಂಗ್ರೆಸ್ನವರು ಕರೀತಾರೆ, ಬಿಜೆಪಿಯವರು ಕರೀತಾರೆ, ಮತ್ತೆ ಅವರಿಗೆ ಯಾವುದೇ ಬದ್ಧತೆ ಇಲ್ಲ. ಅವರು ಬಿಜೆಪಿ ಜೊತೆಗೆ ಅವರು ಹೋಗ್ತಾರೆ, ಕಾಂಗ್ರೆಸ್ ಜೊತೆಗೆ ಅವರು ಹೋಗ್ತಾರೆ. ಅದಕ್ಕೆ ನಾನು ಇಡೀ ರಾಜ್ಯದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ, ಪಿರಿಯಾಪಟ್ಟಣದಲ್ಲೂ ಕೂಡ ಮನವಿ ಮಾಡುತ್ತೇನೆ. ದಯಮಾಡಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಬಾರದು. ಮಾದೇವ್ಗೆ ಓಟ್ ಕೊಟ್ಟರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನೀವು ಇತಿಹಾಸ ನೋಡಿ, 2018 ಅತಂತ್ರ ವಿಧಾನಸಭೆ ಆಯಿತು. ಈ 3 ಬಾರಿ ಅತಂತ್ರ ವಿಧಾನಸಭೆ ಆದಾಗ
ಸುಭದ್ರ ಸರ್ಕಾರ ಕೊಡಕ್ ಸಾಧ್ಯ ಆಯ್ತಾ? ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವ್ರನ್ನ ಬೀಳಿಸಿ ಬಿಜೆಪಿ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಕುಮಾರಸ್ವಾಮಿ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಪಾಪ ಯಡಿಯೂರಪ್ಪನವರು ಕೊಡದೇ ಅವರು 9 ದಿನಕ್ಕೆ ರಸ್ತೆ ಎಲ್ಲ ಕೊಟ್ಬಿಟ್ರು ಮನರೋರು. ಎರಡ್ ಸಾವಿರದ 8ರಲ್ಲಿ ಮತ್ತೆ ಅತಂತ್ರ ವಿಧಾನಸಭೆ ಆಯಿತು. ಯಡಿಯೂರಪ್ಪನವರು 9 ಜನಕ್ಕೆ ಆಪರೇಷನ್ ಕಮಲ ಮಾಡಿ ರಾಜೀನಾಮೆ ಕೊಡಿಸಿ ಮತ್ತೆ ಬೈ ಎಲೆಕ್ಷನ್ ಮಾಡಿ ಮುಖ್ಯಮಂತ್ರಿ ಆದರು. 3 ಜನ ಮುಖ್ಯಮಂತ್ರಿ ಆದರು ಅಂಬಾಲಿ, ಯಡಿಯೂರಪ್ಪ, ಸದಾನಂದಗೌಡ ಮತ್ತೆ ಜಗದೀಶ್ ಶೆಟ್ಟರ್. ಮತ್ತೆ 2018ರಲ್ಲಿ ಅತಂತ್ರ ವಿಧಾನಸಭೆ ಆಯಿತು. ಮತ್ತೆ 3 ಜನ ಮುಖ್ಯಮಂತ್ರಿಗಳಾದರು, ಕುಮಾರಸ್ವಾಮಿ, ಯಡಿಯೂರಪ್ಪ, ಬಸವರಾಜ್ ಬೊಮ್ಮಾಯಿ. ಮೂರೂ ಸಾರಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಸುಭದ್ರ ಸರ್ಕಾರ ಕೊಡಕ್ಕಾಗಲ್ಲ, ರಾಜ್ಯದ ಅಭಿವೃದ್ಧಿನೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ 2013ರಲ್ಲಿ ಈ ರಾಜ್ಯದ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಬಹುಮತವನ್ನು ಕೊಟ್ಟಿದ್ರು. ನಾನು ಮುಖ್ಯಮಂತ್ರಿ ಆದೆ. ಐದು ವರ್ಷಗಳು ಸಂಪೂರ್ಣ ನಾನು ಒಬ್ಬನೇ ಮುಖ್ಯಮಂತ್ರಿಯಾಗಿ ರಾಜ್ಯದ ಒಂದು ಕೆಲಸವನ್ನು ಮಾಡಿದೆ. ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು 2013ರಲ್ಲಿ ನಮ್ಮ ಪಕ್ಷದ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಕೊಟ್ಟ ಮಾತಂತೆ ನಡೆತಿದ್ದ ನಾವು. ಅದಕ್ಕೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಬಸವಣ್ಣವರ ಜಯಂತಿಯ ದಿನ. ಯಾಕೆ ಬಸವಣ್ಣವರ ಜಯಂತಿ ದಿನ ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ, ಬಸವಾದಿ ಶರಣರು ನುಡಿದಂತೆ ನಡೆದವರು. ನಾನು ಕೂಡ ಬಸವಣ್ಣವರ ಹಾದಿಯಲ್ಲಿ ನಡಿಬೇಕು. ಕೊಟ್ಟ ಮಾತಂತೆ ನಡ್ಕೋಬೇಕು ಅಂತೇಳಿ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಬಂದು ಕ್ಯಾಬಿನೆಟ್ ಅಲ್ಲಿ ಹೋಗಿ 6 ಭರವಸೆಗಳನ್ನು ಅವತ್ತೇ ಘೋಷಣೆ ಮಾಡಿ ಆದೇಶ ಮಾಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಸಾಲ ಮನ್ನಾ ಮಾಡಿದ್ದು, ಈ ಕಾರ್ಯಕ್ರಮಗಳನ್ನು ಒಂದು ಪ್ರಮಾಣವಚನ ಸ್ವೀಕಾರ ಮಾಡಿದ 1 ಗಂಟೆನಲ್ಲಿ ಆದೇಶ ಮಾಡಿದೆ. ಯಾರಿಗೆ ಕೊಟ್ಟು? ಇವತ್ತು ನಾವು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ನಿಲ್ಲಿಸಿಕೊಂಡಿದ್ದಾರೆ. ಕೃಷಿ ಭಾಗ್ಯ ಇಲ್ಲ, ವಿದ್ಯಾಸಿರಿ ಇಲ್ಲ, ಇಂದಿರಾ ಕ್ಯಾಂಟೀನ್ ಇಲ್ಲ, ಶಾದಿ ಭಾಗ್ಯ ಇಲ್ಲ, ಪಶು ಭಾಗ್ಯ ಇಲ್ಲ, ಶೂ ಭಾಗ್ಯ ಇಲ್ಲ, ಸೈಕಲ್ ಭಾಗ್ಯ ಇಲ್ಲ. ಇವರು ಮನೆ ಹಾಳಾಗ
ಕ್ಷೇತ್ರದಲ್ಲಿದ್ದರೂ ಕೂಡ ಸಾಲ ಮನ್ನಾ ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ರೈತರು ಸೊಸೈಟಿಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ 50,000 ರೂಪಾಯಿವರೆಗೆ ಯಾವುದೇ ಷರತ್ತಿಲ್ಲದೆ 8,165 ಕೋಟಿ ಮನ್ನಾ ಮಾಡಿದೆ. ಬಿಜೆಪಿ ಬಿಜೆಪಿಯವರು ಯಾವತ್ತಾದ್ರೂ ರೈತರ ಸಾಲ ಮನ್ನಾ ಮಾಡಿದಾರ? ಅವ್ರು ಯಾರು ಸಾಲ ಮನ್ನಾ ಮಾಡಿದಾರೆ ಗೊತ್ತಾ? ಅಂಬಾನಿ, ಅದಾನಿ, ಮಫತ್ಲಾಲ್, ಸಿಂಗಾನಿಯಾ, ಚೋಕ್ಷಿ, ಮಲ್ಯ, ಇಂಥವ್ರು ಸಾಲ 12,00,000 ಕೋಟಿ ಸಾಲ ಮನ್ನಾ ಮಾಡಿದಾರೆ. 12,00,000 ಕೋಟಿ ಶ್ರೀಮಂತರು ಸಾಲ ಮನ್ನಾ ಮಾಡಿದ್ರು, ಬಡವರು ಸಾಲ ಮನ್ನಾ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಲಿಲ್ಲ. ನೀವು ತೀರ್ಮಾನ ಮಾಡಬೇಕು. ನರೇಂದ್ರ ಮೋದಿ ಶ್ರೀಮಂತ ಪರವಾಗಿದ್ದಾರ, ಬಡವರ ಪರವಾಗಿದ್ದಾರ? ಬಿಜೆಪಿಯವರು ಈ ಬಾರಿ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರಲಿಲ್ಲ. ಆಪರೇಷನ್ ಕಮಲ ಮಾಡಿ ಎಂಎಲ್ಎಗಳನ್ನು ಕೊಂಡುಕೊಂಡು ರಾಜೀನಾಮೆ ಕೊಡಿಸಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬಿಜೆಪಿಯವರು ಹಿಂಭಾಗದಲ್ಲಿದ್ದ ಅಧಿಕಾರಕ್ಕೆ ಬಂದರು. ಬಂದ್ಮೇಲೆ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರ ಹೇಳಿ, ನೀವೇನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರ? ಬರೀ ಲೂಟಿ ಹೊಡೆಯುವುದರಲ್ಲಿ ನಿರ್ತರಾದರು. ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕೆಂಪಣ್ಣ ಅನ್ನೋರು ಸುಮಾರು 2 ವರ್ಷಗಳ ಹಿಂದೆ ಪತ್ರ ಬರೆದರು, ನರೇಂದ್ರ ಮೋದಿಜಿ ಈ ಬಸವರಾಜ ಬೊಮ್ಮಾಯಿ ಸರ್ಕಾರ ರಕ್ತ ಕುಡಿತಾವ್ರೆ, ನಮ್ದು 40% ಕಮಿಷನ್ ಕೇಳ್ತಾ ಇದ್ದಾರೆ, ದಯಮಾಡಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಏನಾದ್ರು ಒಂದು ಕ್ರಮ ತಗೊಂಡ್ರ? ಆದ್ರೆ ಮಾತಲ್ಲಿ ಮಾತ್ರ ನಕ್ಕ ಉಂಗ ನಕ್ಕ ನೈಜು ಉಂಗ ನಕ್ಕ ಉಂಗ ನಕ್ಕ ನೈಜು ಉಂಗ. ಹಾಗಾದ್ರೆ ಕೇಳ್ತೀರಿ ಬಸವರಾಜ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇಷ್ಟೊಂದು ಲೂಟಿ ಹೊಡಿತಾ ಇದೆಯಲ್ಲ, ಮಿಸ್ಟರ್ ನರೇಂದ್ರ ಮೋದಿಜಿ ಯಾಕೆ ಸುಮ್ಮನೆ ಇದ್ದೀರಿ? ಏನು ಕ್ರಮ ತಗೊಳ್ಳದೇನೆ ನಕ್ಕ ಅಂದ್ರೆ ಇದು ಉಂಗ ನಕ್ಕಾನೇ ಇದು ಉಂಗ. ಇದು ನಾನೇ ಹೇಳಲ್ಲ, ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ದಾರೆ. ನರೇಂದ್ರ ಮೋದಿ ಮಾತಾಡ್ತಾರೆ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ. ಏನಾದರೂ ಪ್ರಿಯಾಪಟ್ಟಣಕ್ಕೆ ನರೇಂದ್ರ ಮೋದಿಯವರಾಗಲಿ, ಬಸವರಾಜ ಬೊಮ್ಮಾಯಿ ಅವರಾಗಲಿ
ಯಡಿಯೂರಪ್ಪನವರಾಗಿ ಏನಾದರೂ ಮಾಡಿಕೊಟ್ಟಿದ್ದಾರ? ಏನಾದರೂ ಒಂದು ಮನೆ ಕೊಟ್ರ? ನಾನು ಮುಖ್ಯಮಂತ್ರಿ ಆಗಿರುವಾಗ ವೆಂಕಟೇಶ್ ಎಂಎಲ್ಎ ಇದ್ರು, 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸಿಕೊಂಡು ಪ್ರಿಯಾಪಟ್ಟಣಕ್ಕೆ 5,000 ಮನೆಗಳನ್ನು ಕೊಟ್ಟು ಇವ್ರು ಮನೆ ಆಗ ಬಿಜೆಪಿಯವರು ಒಂದು ಮನೆಯನ್ನು ಕೊಟ್ಟು ಒಂದು ಮನೆ ಹೊಸ ಮಂಜೂರು ಮಾಡಿದ್ರ ಮತ್ತೆ ಇವರಿಗೆ ಮತ್ತೆ ಅಧಿಕಾರ ಕೊಡಬೇಕ? ನರೇಂದ್ರ ಮೋದಿ ಅವರು ಮೇಲಿಂದ ಮೇಲೆ ಬರ್ತಾರೆ. ಇವತ್ತು ಕೂಡ ನಂಜನಗೂಡು ಹೋಗುವ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ. ಯಾವ ಪ್ರಧಾನಮಂತ್ರಿಯೂ ಕೂಡ ಒಂದು ರಾಜ್ಯದ ಚುನಾವಣೆಗೆ 20 ರ್ಯಾಲಿಗಳನ್ನು ಮಾಡಿದ್ದಕ್ಕಂಥ ನಿದರ್ಶನ ಇಲ್ಲ. ಅವ್ರು ಯಾಕೆ ಬರ್ತಾರೆ ಗೊತ್ತಾ? ಸಿದ್ದರಾಮಯ್ಯನ ಕೇಂದ್ರ ಭಯ ಅನುಭವಿಸಲು ಓದ್ಬಿಡ್ತೀವಿ ಅಂತ ಭಯ ಕಾಡ್ತಾ ಇದೆ ಅವರಿಗೆ. ಸೋಲು ಗ್ಯಾರಂಟಿ ನರೇಂದ್ರ ಮೋದಿಜಿ, ನೀವು 220 ಸಾರಿ ಬಂದರೂ ಕೂಡ ಈ ರಾಜ್ಯದ ಜನ ಆಗಲೇ ತೀರ್ಮಾನ ಮಾಡಲಾಗಿದೆ. ಕಾಂಗ್ರೆಸ್ ಅಂತ ಮತ್ತೆ ಅಧಿಕಾರ ತರಬೇಕು. ಸಿದ್ದರಾಮಯ್ಯ ಅವಕಾಶ ಕೂಡ ನರೇಂದ್ರ ಮೋದಿ ಅವರು ಯಾವತ್ತು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ. 40% ಕಮಿಷನ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ಅವರಿಗೆ ಪತ್ರ ಬರೆದವರೇ, ಬೆಲೆ ಏರಿಕೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ನಿರುದ್ಯೋಗದ ಸಮಸ್ಯೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಬಗ್ಗೆ ಮಾತಾಡಿದಾರ? ಮಹಿಳೆಯರ ಬಗ್ಗೆ ಮಾತಾಡಿದಾರ? ಕಾರ್ಮಿಕರ ಬಗ್ಗೆ ಮಾತಾಡಿದಾರ? ದಲಿತರ ಬಗ್ಗೆ ಮಾತಾಡಿದಾರ? ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದಾರ? ಯಾಕೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ನಿನ್ನೆ ಬಂದು ಹೇಳಿದ್ದಾರೆ ಯಾರ ಬಗ್ಗೆನೂ ಕೂಡ ರೈತರು, ಮಹಿಳೆಯರು, ಯುವಕರು, ಬಡವರು ಯಾರ ಬಗ್ಗೆ ಮಾತಾಡಲ್ಲ. ಬೆಲೆ ಏರಿಕೆ ಏಕಾಯಿತು, ಉದ್ಯೋಗ ಯಾಕೆ ಕೊಡಿಸ್ಲಿಕ್ಕಾಗ್ಲಿಲ್ಲ, ರೈತರಿಗೆ ಯಾಕೆ ಈ ಕಷ್ಟ ಬಂದಿದೆ, ಮಹಿಳೆಯರಿಗೆ ಯಾಕೆ ಕಷ್ಟ ಬಂದಿದೆ, ಇದ್ರ ಬಗ್ಗೆ ಒಂದು ದಿನ ಚರ್ಚೆ ಮಾಡಿಲ್ಲ. ಎಷ್ಟು ಸಾರಿ ಕರ್ನಾಟಕ ಬಂದರೂ ಕೂಡ ನಿನ್ನೆ ಮಾತಾಡಿದ್ದಾರೆ. ಕಾಂಗ್ರೆಸ್ನವರ ಕಾಲದಲ್ಲಿ ಟೆರರಿಸಮ್ ಜಾಸ್ತಿ ಆಯಿತು. ಯಾರಾದರೂ ಬಿಜೆಪಿ ಅವರು ಟೆರರಿಸಮ್ ನೋಡಿ ಕಟ್ಟಿದಾರ? ಏನಾದರೂ ಟೆರರಿಸಮ್ ಗೆ ಸತ್ತಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಕಾಂಗ್ರೆಸ್ನವರು ಬಲಿಯಾಗಿದ್ದಾರೆ ಹೊರತು ಬಿಜೆಪಿಯವರು ಯಾರು ಬಲಿಯಾಗಿಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಾದರೂ ಬಿಜೆಪಿಯವರು ಪಾಲುದಾರರಾಗಿದ್ದರ? ಯಾರಾದರೂ ಹುತಾತ್ಮರಾಗಿದ್ದಾರ? ನರೇಂದ್ರ ಮೋದಿ ಅವರು ಹುಟ್ಟಿದ್ದು ಸ್ವಾತಂತ್ರ್ಯ ಬಂದ ಮೇಲೆ. ಈ ದೇಶಕ್ಕೆ
ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಭಾಯ್ ಪಟೇಲ್, ಬೋಸ್, ಅಬ್ದುಲ್ ಕಲಾಂ, ಇವರೆಲ್ಲ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿ ಬಿಜೆಪಿಯವರು ಬಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ಬಂದು ಬಡವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಬಡವರ ರಕ್ತ ಕುಡಿತಾ ಇದ್ದಾರೆ. ದಯಮಾಡಿ ನಾನು ಹೇಳ್ತೀನಿ, ಈ ಬಿಜೆಪಿಯವರಿಗೆ ಮಟ್ಟ ಹಾಕ್ಬೇಡಿ. ಕೇಳಿದರ್ಸಿಗೆ ಒಂದು ವೇಳೆ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕ್ತದೆ. ಜೆಡಿಎಸ್ನವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋರಲ್ಲ. ಯಾವ ತರ ಬಂದಿದ್ದಾರ? ಜೆಡಿಎಸ್ 99ರಲ್ಲಿ ಪ್ರಾರಂಭ ಆಯಿತು, ನಾನು ಅಧ್ಯಕ್ಷನಾಗಿದ್ದೆ. 2004ರಲ್ಲಿ 59 ಸ್ಥಾನ ನಾನು, ವೆಂಕಟೇಶ ಎಲ್ಲ ಇತ್ತು. 2004ರಲ್ಲಿ ನಾನು ಅಧ್ಯಕ್ಷ. ನಾವಿದ್ದಾಗ 59 ಸ್ಥಾನ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ 28. 2008ರಲ್ಲಿ 28. 2013ರಲ್ಲಿ 40. 2013ರಲ್ಲಿ 37. ಭತ್ತದ ಅಧಿಕಾರಿಗೆ ಅವರು ಬರ್ತಾರ? 23 ಗೆಲ್ತಾರೆ. 23 ಗೆಲ್ತಾರೆ. ಏನ್ ಸುಳ್ಳು ಹೇಳ್ತಾರೆ ಅಪ್ಪ ಮಕ್ಕಳು? ಬರೀ ಸುಳ್ಳು ಹೇಳಿದ್ರೆ ಏನ್? ಕುಮಾರಸ್ವಾಮಿ ಆಗಲೇ ಮುಖ್ಯಮಂತ್ರಿ ಆಗೋಯ್ತು. ಅವರು ಯಾವ ಕಾಲಕ್ಕೂ ಕೂಡ 20-25 ಸೀಟ್ ಗೆದ್ರೆ ಅದೇ ಹೆಚ್ಚು. ಈ ಸಾರಿ ಬಿಜೆಪಿ 60-65 ಸ್ಥಾನ ಗೆದ್ರೆ ಹೆಚ್ಚು. ನಾವು 130-150 ಸ್ಥಾನ ಗೆಲ್ತೀವಿ. ಜನ ಈ ಸಾರಿ ನಮಗೆ ಬಹುಮತವನ್ನು ಕೊಡ್ತಾರೆ. ಆ ಬಿಜೆಪಿಯವರು ಇಲ್ಲಿ ಯಾರು ನಿಂತಿರೋರು? ಮಾತ್ರಕ್ಕೆ ಬಂದಿದ್ದೆ ಗಿರಾಕಿ ವಿಜಯಶಂಕರ್ನ. ಬಿಜೆಪಿ ನಮ್ಮ ಹತ್ರಕ್ಕೆ ಬಂದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡ ಕ್ಯಾಂಡಿಡೇಟ್ ಕೊಡಿ, ನಾ ಪಾರ್ಲಿಮೆಂಟಲ್ಲಿ ನಿಂತ್ಕೊಳ್ತೇನೆ, ಕೊಡಿ ನನ್ನ ಪಾರ್ಲಿಮೆಂಟ್ ಬಂದು ಸೋತ್ಬಿಟ್ಬಿಟ್ಟ ನಮಗೆ. ಆಮೇಲೆ ಪಾರ್ಲಿಮೆಂಟಲ್ಲಿ ಸೋತ್ಬಿಟ್ಟ, ಹೇಳದಕ್ಕೇಳಿ ನನಗೂ ಹೇಳಿದ್ರೆ ಓಡೋದ. ಅವನು ಬಿಜೆಪಿ ಕ್ಯಾಂಡಿಡೇಟ್. ಈಗ ನೀವೇನಾದರೂ ಜಾತಿ ಅಂತಂದು ಏನಾದ್ರು ಒಂದು ಓಟ್ ಹಾಕಿದ್ರೆ ಒಂದು ವೇಳೆ ವಿಜಯಶಂಕರ ಗೆದ್ದ ಅಂತ ಇಟ್ಕೋಣ. ಯಾರಕ್ಕೆ ಗೆದ್ದದವ? ಯಾರಕ್ಕೆ ಇರ್ತಂದ್ರೆ ವೆಂಕಟೇಶ್ ಗೆದ್ರೆ ಯಾರಕ್ಕೆ ಇರ್ತಾರೆ? ಯಾರಕ್ಕೆ ಇರ್ತೇನೆ? ಮತ್ತೆ ಯಾರು ಓಟ್ ಹಾಕ್ಬೇಕು ನೀವು? ವಿಜಯಶಂಕರ್ಗ ವೆಂಕಟೇಶ್ಗ? ವೆಂಕಟೇಶ್ಗೆ ಕೊಡ್ತಕ್ಕಂತ ಒಂದೊಂದು ಓಟು ಕೂಡ ನನಗೇ ಕೊಟ್ಟಾಗಿ ಕೊಡ್ತಕ್ಕಂತ ಪ್ರತಿ ಒಂದು ಓಟು ಕೂಡ ಸಿದ್ದರಾಮಯ್ಯರು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯರು ಕೊಟ್ಟಿದ್ದೀವಿ ಅಂತ ಹೇಳಿ ಗಣೇಶ ನಮ್ಮ ಜನಾಂಗದ ನಾಯಕ. ಅವರು
ಒಳ್ಳೆ ಮುಂದೆ ಭವಿಷ್ಯ ಇದೆ. ವೆಂಕಟೇಶ ಗೆದ್ರೆ ವೆಂಕಟೇಶರಿಗೂ ಒಳ್ಳೆ ಭವಿಷ್ಯ ಇದೆ. ಎಲ್ಲ ಮಂತ್ರಿ ಮಾಡಬೇಕು ಅಂತ ಹೇಳ್ತಾರೆ, ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಹೇಳ್ತೇನೆ. ಆಮೇಲೆ ಈ ಬಿಜೆಪಿ ಅವರು ಇದ್ದಾರಲ್ಲ, ಮಾತು ಹೇಳ್ತಿದ್ರೆ ಸಪ್ತ ಸಂತ ಇಲ್ಲಿ ಮುಸಲ್ಮಾನರಿದ್ದಾರೆ, ಬಹಳ ಜನ ಮುಸಲ್ಮಾನರಿದ್ದಾರೆ ಕರ್ನಾಟಕದಲ್ಲಿ. 224 ಸ್ಥಾನಗಳಿದ್ದಾವೆ. ಈ ಚುನಾವಣೆಗೆ ಒಬ್ಬರಿಗಾರು ಮುಸಲ್ಮಾನರು ಟಿಕೆಟ್ ಕೊಟ್ಟಿದ್ದಾರ? ಒಬ್ಬರು ಕ್ರಿಶ್ಚಿಯನ್ನರಿಗೆ ಟಿಕೆಟ್ ಕೊಟ್ಟಿದ್ದಾರ? ಕೊಟ್ಟಿದ್ದಾರ? ನಿಮಗೆ ಸ್ವಾಭಿಮಾನ ಇದ್ರೆ ಬಿಜೆಪಿಯನ್ನು ಸೋಲಿಸಲೇಬೇಕು, ಜೆಡಿಎಸ್ ಅನ್ನು ಸೋಲಿಸಲೇಬೇಕು ಅಂತ ಭಾವನೆ ಇದ್ರೆ ವೆಂಕಟೇಶ್ಗೆ ಓಟ್ ಕೊಡಬೇಕು. ನಿಮಗೆ 4% ರಿಸರ್ವೇಶನ್ ಕೊಡೋರು ಜೆಡಿಎಸ್ನವರು ಹೋರಾಟ ಮಾಡಿದ್ರ? ನಾವು ಹೋರಾಟ ಮಾಡಿದ್ವಿ, ನಮ್ಮ ಪಕ್ಷ ಹೋರಾಟ ಮಾಡಿದೆ, ನಾನು ಹೋರಾಟ ಮಾಡಿದ್ದೀನಿ. ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಲಿಂಗಾಯತರು 100 ರಿಸರ್ವೇಶನ್ ಕೊಡ್ತೀವಿ, ಒಕ್ಕಲಿಗೆ 100 ರಿಸರ್ವೇಶನ್ ಕೊಡ್ತೀವಿ, ಹಿಂದುಳಿದವರಿಗೂ ಕೊಡ್ತೀವಿ, ದಲಿತರಿಗೂ ಕೊಡ್ತೀವಿ, ಹಾಗೇನೆ ಮುಸಲ್ಮಾನರಿಗೂ ರಿಸರ್ವೇಶನ್ ಕೊಟ್ಟೇ ಕೊಡ್ತೀವಿ. ಎಲ್ಲ ಮಹಿಳಾ ಯಜಮಾನಿಗೆ, ಕುಟುಂಬದ ಮಹಿಳಾ ಯಜಮಾನಿಗೆ ಹಾಕ್ತೀವಿ,
2000 ರೂಪಾಯಿ ತಿಂಗಳಿಗೆ. ಯಾಕಂದ್ರೆ ಅಡಿಗೆ ಗ್ಯಾಸ್ ಇದೆಯಲ್ಲ ಅದು ಜಾಸ್ತಿ ಆಗ್ಬಿಡೋದು, ರೈತರಿಗೆ ಗೊಬ್ಬರ ಜಾಸ್ತಿ ಆಗ್ಬಿಡೋದು, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಸಂಸಾರ ನಡೆಸೋದು ಕಷ್ಟ. ಅದಕ್ಕೋಸ್ಕರ 2000 ರೂಪಾಯಿ ಕುಟುಂಬದ ಯಜಮಾನಿಗೆ ಕೊಡ್ತೀವಿ. ಮೂರನೇದು, ನಾನು 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ, ಅದನ್ನ ಈಗ 4 ಕೆಜಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು. ನಾವು ಬಂದ ಮೇಲೆ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ಆಮೇಲೆ ನಿರುದ್ಯೋಗಿ ಪದವೀಧರರಿಗೆ ಬಿಎ, ಬಿಎಸ್ಸಿ, ಬಿಕಾಂ, ಎಂಎ, ಎಂಎಸ್ಸಿ, ಎಂಕಾಂ, ಪಿಎಚ್ಡಿ, ಬಿಇ, ಮೆಡಿಕಲ್ ಪಾಸ್ ಮಾಡಿದವರಿಗೆ 2 ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗೆ 3000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಪಾಸ್ ಮಾಡಿದವರಿಗೆ 1,500 ರೂಪಾಯಿ ತಿಂಗಳಿಗೆ. ಅದರ ಜೊತೆಗೆ ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಇನ್ಮೇಲೆ ಕೇಸ್ ಆಡಿದ್ರು ಬಂದ್ರೆ ಬಿಡಿಸಬೇಕಾಗಿಲ್ಲ. ಫ್ರೀ ಬಸ್ ಪಾಸ್ ಕೊಡ್ತೀವಿ. ಇಲ್ಲಿ ಕ್ರಿಯಾಪಟ್ಟಣದಲ್ಲಿ ಉಪಾಧ್ಯಾಯರು ಜಾಸ್ತಿ ಇದ್ದಾರೆ. ಉಪ್ಪಾರ ಜನಾಂಗದವರಿಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಗೀರಥ ಜಯಂತಿಯನ್ನ ಸರ್ಕಾರದಿಂದಲೇ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಕರೆದಿದ್ದಾರೆ. ಉಪ್ಪಾರ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಪುಟ್ಟರಂಗ ಶೆಟ್ಟಿಯನ್ನು ಎಂಎಲ್ಎ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅಣ್ಣರು ಮಾಡಿದೆಯಾ? ಜೆಡಿಎಸ್ ಅವರು ಯಾರು ಮಾಡಿದಾರ? ಮತ್ತೆ ವೋಟ್ ಹಾಕ್ಬೇಕು ಉಪಾಧ್ಯಾಯರವರಿಗೆ. ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ಎಲ್ಲ ಬಡವರಿಗೆ ನಾವು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಾರೆ, ಈ 5 ಗ್ಯಾರಂಟಿಗಳನ್ನ ಈಡೇರಿಸಕ್ಕಾಗಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಸಾಲಗಾರ ಆಗ್ಬಿಡ್ತದೆ ಅಂತೆಲ್ಲ ಟೀಕೆ ಮಾಡಿದ್ದಾರೆ. ನಾನು 12 ವರ್ಷ ಈ ರಾಜ್ಯದ ಹಣಕಾಸಿನ ಮಂತ್ರಿ, 13 ಬಜೆಟ್ಗಳನ್ನು ಮಂಡಿಸಿದ್ದೇನೆ. ಮಿಸ್ಟರ್ ನರೇಂದ್ರ ಮೋದಿಜಿ, ಐ ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಸ್ಟೇಟ್ ಬೆಟರ್ ದ್ಯಾನ್ ಯು. ನರೇಂದ್ರ ಮೋದಿ ಕರ್ನಾಟಕದ ಹಣಕಾಸಿನ ಬಗ್ಗೆ ನಮಗೆ ಹೇಳ್ಕೊಡ್ತೀಯಾ? ನಾವು ಯಾವುದನ್ನ ಮಾಡಕ್ಕಾಗ್ತದೆ ಅದನ್ನ ಭರವಸೆ ಕೊಡ್ತೀವಿ, ಮತ್ತೆ ಅದನ್ನ ಈಡೇರಿಸ್ತೀವಿ.
ಅದಕ್ಕಾಗಲೇ ಮೊದಲು ಹೇಳಿದೆ ನಾನು, ಪಟ್ಟ ಮಾತುಕತೆ ನಡ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ಸಿದ್ದರಾಮಯ್ಯ ಯಾವುದೇ ಮಾತು ಕೊಟ್ಟರು ಕೂಡ ಅದನ್ನ ಎಷ್ಟೇ ಕಷ್ಟ ಆದರೂ ಕೂಡ ನೂರಕ್ಕೆ ನೂರು ಈಡೇರಿಸ್ತಾನೆ ಅಂತಕ್ಕಂಥ ನಂಬಿಕೆಯನ್ನು ವಿಶ್ವಾಸವನ್ನ ಮುಂದಿನೂ ಕೂಡ ಉಳಿಸ್ಕೋತೀವಿ. ಮಾಡಕ್ಕಾಗದಿದ್ರೆ ಒಂದು ಸೆಕೆಂಡ್ ಸರ್ಕಾರದಲ್ಲಿ ಕೊಟ್ಟು ಬಿಟ್ಟಿದ್ದೀವಿ. ಬಂಡದಿಂದ ರಾಜಕಾರಣ ಮಾಡಬೇಕು ಅಂತ ಏನಿಲ್ಲ. ವಚನ ಪ್ರಶ್ನಾಗಲ್ಲ ನಾವು, ಬಟ್ ಮಾತಿನಂತ ನಡ್ಕೋತೀವಿ. ಆದ್ರಿಂದ ನೀವೆಲ್ಲರೂ ಕೂಡ 10ನೇ ತಾರೀಕು ಇನ್ನೆರಡು ಮೂರು ದಿನ ಇರಲಿ ಅಷ್ಟೇ, 10ನೇ ತಾರೀಕು ಇವತ್ತು 7, ಇನ್ನು 2-5 ದಿನ ಇರಲಿ, 8-9 ಮತಗಟ್ಟೆಗೆ ಹೋಗ್ಬೇಕು. ವೆಂಕಟೇಶನ ಕ್ರಮಸಂಖ್ಯೆ ಎಷ್ಟು? 5. ಅವರ ಹೆಸರು ಮುಂದೆ ಅಸ್ತ, ಅಸ್ತ್ರ ಮುಂದೆ ಬಟನ್, ಆ ಬಟನ್ ಹೊತ್ತಬೇಕು, ವೆಂಕಟೇಶ್ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. ಕಳಿಸ್ಕೊಡ್ತೀನಿ ಅಲ್ವಾ? ದಯಮಾಡಿ ಆ ಕೆಲಸನ 10ನೇ ತಾರೀಕು ಯಾರು ಮಾತು ಕೇಳಬೇಡಿ, ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ದಯಮಾಡಿ ಈ ಕಣ್ಣೀರಿಗೆ ನೀರಿನ ತರ ಹುಷಾರು ಬಂದ್ಬೇಡಿ ಅವನ್ನೆಲ್ಲ. ವೆಂಕಟೇಶ್ ಅವರು ಬಹಳ ಒಳ್ಳೆ ಮನುಷ್ಯ, ಮಾತು ಕಮ್ಮಿ ಆದ ಕೆಲಸ ಜಾಸ್ತಿ ಮಾಡ್ತಾರೆ. ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಸೌಮ್ಯ ಸ್ವಭಾವದವರು. ಅಂತವ್ರು ಶಾಸಕರಾದರೆ ಈ ಕ್ಷೇತ್ರಕ್ಕೂ ಒಳ್ಳೇದು ನಿಮಗೂ ಒಳ್ಳೇದು ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ